ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರದ ನಮ್ಮ ಈ ಸ್ಟುಡಿಯೋದಲ್ಲಿ ಸರಿಯಾಗಿ 8:11 8:11 ಕರೆಕ್ಟಾಗಿದೆ. ಈ ದಿನ ಅಂದರೆ ಸೋಮವಾರ 28th February 2022 ನಮಗೊಂದು ಬಹಳ ಒಂದು ಒಳ್ಳೆ ಲ್ಯಾಂಡ್ಮಾರ್ಕ್ಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ, ನಮ್ಮ ಮಹಾಸಂಚಿಕೆ. ಆ ಸಂತೋಷ ಬರದಲ್ಲಿ ಎರಡೆರಡು ಸತಿ ಟೈಮ್ ಹೇಳೋ ಹಾಗಾಯಿತು. ಯಾಕೆ ಅಂದರೆ ಇದು 1600ನೇ ಮಹಾಸಂಚಿಕೆಗೆ ಪ್ರವೇಶ ಮಾಡ್ತೀವಿ. 1600 ಇದರಲ್ಲಿ ಮಹತ್ವ ಆಫ್ ಶತರುದ್ರಿಯೋ ಸೀಕ್ರೆಟ್ ವಾಟರ್ ಮಂತ್ರಪುಷ್ಪ ಇದರಲ್ಲಿ ಪಾರ್ಟ್ 79ಕ್ಕೆ ಪ್ರವೇಶ. ಈ ಪಾರ್ಟ್ 78ರವರೆಗೆ ಈ ಮಹತ್ವ ಆಫ್ ಶತರುದ್ರಿಯ ಸೇಕ್ರೆಡ್ ವಾಟರ್ ಮಂತ್ರಪುಷ್ಪ ಇವುಗಳ ಬಗ್ಗೆ ಹೊರಹೊಮ್ಮತಾ ಇರ್ತದೆ. ಹಿಂದಿನ ಎರಡು ಸಂಚಿಕೆಗಳಲ್ಲಿ ವರಾಹಮಿಹಿರಿನ ಬಗ್ಗೆ, ವರಾಹಮಿಹಿರ ಮತ್ತು ಮಂತ್ರಪುಷ್ಪ ವಾಟರ್ ಹೇಗಿದೆ ಅಂತ ಹೇಳಿದ್ವಿ ನಾವು. ವರಾಹಮಿಹಿರನ್ನು ನಾವು ಇನ್ನೊಂದು ದೃಷ್ಟಿಯಿಂದ ನೋಡಿದ್ವು ಸಹ, ಬಟ್ ವಾಟರ್ಗೂ ಶತರುದ್ರಿಯಕ್ಕೂ ಹೋಲಿಕೆ ಕೊಟ್ಟಿದ್ದು ಭಾಳ ತುಂಬ ಹೊಸ ವಿಚಾರವಾಗಿ ನಮ್ಮನ್ನು ನೀವು ಒಂದು ರೀತಿ ತೆಗೆದುಕೊಂಡು ಹೋದ್ರಿ ಅಂತ ಸುಮಾರು ಜನ ಟೆಲಿಫೋನ್ ಮಾಡಿದ್ದೀರಾ. ಆ ರೀತಿಯಾದಂಥ ಯಾಕೆಂದರೆ ನೀರಿನ ಬಗ್ಗೆ ಹಲವಾರು ವಿಚಾರಗಳು
ತುಂಬ ಜನ ಸ್ಕಾಲರ್ಸ್ ಬರೆದಿದ್ದಾರೆ. ಅದರಲ್ಲಿ ಕೆಲವು ನನಗೆ ಇದು ತುಂಬ ಇದು ಎಷ್ಟಿದೆ ಅಂತ ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ಪಂಚಭೂತಗಳಲ್ಲಿ ಭೂಮಿ ಮೇಲೆ ಸೆಕೆಂಡ್ ಬರೋದೇ ವಾಟರ್ ಆಗಿಲ್ಲ. ಇದು ಫ್ರಮ್ ಟೈಮ್ ಮೆಮೋರಿಯಲ್ ಋಗ್ವೇದಗಳ ಕಾಲದಿಂದ ಬಹಳಷ್ಟು ಜನ ಸ್ಕಾಲರ್ಸ್ ಎಲ್ಲ ಭಾಷೆಗಳಲ್ಲಿ ಬರೆದಿದ್ದಾರೆ. ಅದರಲ್ಲಿ ನನಗೆ ಲಭ್ಯವಾಗಿರೋದು ಅಂಥ ಮಹಾಸಾಗರದಲ್ಲಿ ಒಂದು ಬಿಂದು. ಆ ಬಿಂದುವನ್ನೇ ನಾನು ನಿಮ್ಮ ಜೊತೆ ಹಂಚಿಕೊಂಡು ನಾನು ಆನಂದ ಪಡ್ತಾ ಇದ್ದೇನೆ ತಾಯಿ ಆರಾಧ್ಯ ದೇವಿ ಲಲಿತಾ ಮಹಾತ್ರಿಪುರ ಸುಂದರಿ ಕೃಪಾ ಕಟಾಕ್ಷದಿಂದ. ಈಗ ನಾವು ಈ ಸಂಚಿಕೆ ಪಾರ್ಟ್ 79ರಲ್ಲಿ ನದಿಗಳು 16 ನಮ್ಮಲ್ಲಿವೆ. ಎಷ್ಟಿದೆ ಅಂತ 16 ಅಂದರೆ ಇನ್ಫಿನಿಟ್ ಅಂತಲೇ. ಆದರೆ ನಮ್ಮ ಮನೆಯಲ್ಲಿ ನೀರು ಹೇಗಿರುತ್ತೆ, ನೀರು ಎಷ್ಟು, ಈಗ ಎಷ್ಟೇ ಇಡೀ ಯೂನಿವರ್ಸಲ್ ವಾಟರ್ ಎಷ್ಟೇ ಇರ್ಬೋದು, ನಾವು ಎಷ್ಟು ಉಪಯೋಗಿಸ್ತೀವಿ, ನಮಗದು ಯಾವ ರೀತಿ ಉಪಯೋಗ ಅನ್ನೋದನ್ನು ಒಂದೆರಡು ಮೂರು ಆರ್ಟಿಕಲ್ನ ಕೆಲವು ಮುಖ್ಯವಾದ ಪಾಯಿಂಟ್ಸ್ಗಳನ್ನ ಗುರುತು ಮಾಡಿಕೊಂಡು ನೀವೆಲ್ಲ ಇಷ್ಟಪಡ್ತಾ ಇರೋದ್ರಿಂದ ಅಲ್ಲಲ್ಲಲ್ಲೇ ಇದು ಏನಾಗುತ್ತೆ. ಒಂದು ನೀರಿನ ಬಗ್ಗೆನೇ ತುಂಬ ಓದ್ಕೊಂಡು ಹೋದರೆ ಒಬ್ಬರು ಹೇಳಿದ್ದು ಭಾಳ ಚೆನ್ನಾಗಿತ್ತು, ಒಂದೇ ಓದ್ಕೊಂಡ್ರೆ ಒಂದು ಹೋ ನೀರು ಅಂತ ಬರೆದ್ಬಿಟ್ಟು ಒಂದು 15 ವಾಲ್ಯೂಮ್ ಮೀಟರ್ ಅದು ಓದೋಕ್ಕಾಗಲ್ಲ ಸರ್. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹೆಕ್ಕಿ ತೆಗೆದು ವಿಚಾರಗಳನ್ನು ಹೇಳ್ತಿರಲ್ಲ, ಅದರಿಂದ ನಮ್ಗೆ ಇಷ್ಟ ಆಗುತ್ತೆ. ನಿಜ ಅದು ನಮಗಾಗಿದ್ದು ಹಾಗೇ. ಹಲವಾರು ಉಪನ್ಯಾಸಗಳು, ಹಲವಾರು ಕೆಲವು ನೀರಿನ ಬಗ್ಗೆ ಬಂದಂಥ ಲೇಖನಗಳು, ಹೀಗೆ ಆಮೇಲೆ ನಮಗೆ ಗುರುಗಳು ಹೇಳಿದ್ದು, ಆಮೇಲೆ ನಮಗೆ ವಾರಿ ವರ್ಗ ಇದರಲ್ಲಿ ಅಮರಕೋಶದಲ್ಲಿದ್ದಾಗ ಆವಾಗ ಕೆಲವು ವಿಚಾರಗಳು. ಹೀಗಾಗಿ ಆಮೇಲೆ ಮನೆ ಮತ್ತು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ಮಾಡಿದಾಗ, ನೀರಿನ ಅಭಿಷೇಕ ಮಾಡಿದಾಗ, ಮಂತ್ರಪುಷ್ಪ ಕೇಳಿದಾಗ ಆದಂಥದ್ದು, ಇವೆಲ್ಲ ಒಟ್ಟಿಗೆ ಸೇರಿಕೊಂಡು ಈಗ ನಮ್ಮ ನಂಬಿಕೆ ನೀರೇ ನಮ್ಮ ಜೀವನ ಆಧಾರ. ಅದು ಬಹಳ ಮುಖ್ಯವಾಗಿರತಕ್ಕಂಥದ್ದು. ಸಮಸ್ತ ಸುಖವನ್ನು ಬಯಸಿ ಸಾಧನತೆಯ ಅವಲಂಬನೆಯನ್ನು ಮನಗಾಣಿಸಿ ಸ್ತುತಿಗೈಯುತ್ತವೆ ನಾವು ನೀರನ್ನು. ಅಲ್ಲಿ ಚರೂಪರೋಡಾಶಾದಿಗಳ ಸಮರ್ಪಣೆಯ ಮೂಲಕ ವರ್ಣನನ್ನು ಹಾಡಿ ಹೋಗಿಡುತ್ತೇವೆ. ಇದು ಕೆಲವು ಕಡೆ ಈ ವರ್ಣನನ್ನು ಕುರಿತು ಕೆಲವು ಯಜ್ಞಯಾಗಾದಿಗಳನ್ನು ಮಾಡ್ತಾರೆ. ಆಗ ಈ ವಿಚಾರ ಬರುತ್ತೆ, ಅದು ಏನಪ್ಪ ಅಂದರೆ ಅದು ಯಾವುದೇ ಪುಣ್ಯಭಾಗವಾಗಿರಬಹುದು ಅಥವಾ ದೈವ ಕಾರ್ಯಗಳಿರ್ಬೋದು, ಗರ್ಭಧಾನ, ಸೀಮಂತನ, ಪುಂಸವನ, ನಾಮಕರಣ, ಅನ್ನಪ್ರಾಶನ, ಕರ್ಣವೇದನ, ಚೌಲ, ಅಂದರೆ ಇತ್ಯಾದಿ ಷೋಡಶ ಸಂಸ್ಕಾರಗಳಿದೆ. ಮಗು ಹುಟ್ಟಿದ್ರಿಂದ ಹಿಡಿದು ಅಂತ್ಯಷ್ಟಿವರೆಗೂ ಕೂಡ ಕೊನೆಯವರೆಗೂ. ಆದ್ದರಿಂದ ಅಲ್ಲೆಲ್ಲೂ ಕೂಡ ನೀರಿಲ್ಲದೆ ಯಾವ ಕೆಲಸವೂ ಆಗೋದೇ ಇಲ್ಲ. ಆದ್ದರಿಂದ ಅದಕ್ಕಿಂತ ನೀರಿನ ಹೊಗಳಿಕೆಯು 10 ಹಲವು ಮಂತ್ರಗಳನ್ನು ಮೀಸಲಾಗಿಟ್ಟುಕೊಂಡಿದೆ. ಅದಕ್ಕೆ ಸಹ ಆಯಾಯ ಸಂದರ್ಭಗಳಲ್ಲಿ ಆಯಾಯ ನೀರಿನ ಬಗ್ಗೆ ಮಂತ್ರಗಳನ್ನು ಋಗ್ವೇದಗಳ ಕಾಲದಿಂದ ಇದ್ದೇ ಇದೆ. ಅದನ್ನು ಆ ರಿಸೈಟೇಷನ್ನು ಆ ಗಣಪಾಠಿಗಳು ಮಾಡೇ ಮಾಡ್ತಾರೆ. ಆದ್ದರಿಂದ ಇದು ವೇದ, ಉಪನಿಷತ್ತು, ಸ್ಮೃತಿ, ಪುರಾಣಗಳು ಮಾತ್ರವಲ್ಲ, ಧರ್ಮಶಾಸ್ತ್ರ ಗ್ರಂಥಗಳು ಸಹ ಇಂಥ ನೀರಿನ ಸ್ತುತಿಗಳಿಂದ ತುಂಬಿ ಹೋಗಿದೆ. ಇದಲ್ಲದೆ ಕವಿಗಳು, ಎಲ್ಲ ಭಾಷೆಯ ಕವಿಗಳು ನೀರಿನ ಬಗ್ಗೆ ಹೊಗಳಿದ್ದಾರೆ. ಆದ್ದರಿಂದ ಅದು ಕೇವಲ ಹೊಗಳಿಕೆ ಅಲ್ಲ, ಇದೊಂದು ರೀತಿಯಾದ ವೈಚಾರಿಕ ಹುರುಣಿಗೆ ಲಯಬದ್ಧವಾದ ಸ್ವರಶುದ್ಧ ಹೆಗ್ಗಳಿಕೆಯು ಸೇರಿಕೊಂಡಿದೆ. ಅದೇ ನಮ್ಮ ಭಾರತೀಯತೆ. ನಾವು ಭಾಳಷ್ಟು ನೀರಿನ ಮಂತ್ರ ರೂಪದಲ್ಲಿ ಹೊಗಳುತ್ತಾ ಇದ್ದೀವಿ. ಯಾಕಂದರೆ ಬೇರೆಯವರು ಬೇರೆ ಬೇರೆ ರೀತಿ ಬೇರೆ ದೇಶದವರು ಮಾಡಿದ್ದಾರೆ, ಆದರೆ ನಮ್ಮದು ಎಲ್ಲವೂ ಮಂತ್ರ ಸ್ವರೂಪದಲ್ಲಿರ್ತಕ್ಕಂಥದ್ದು. ಆಗ ನಾವು ಇಡೀ ಪ್ರಕೃತಿಯನ್ನೇ ಮಾತೆ ಅಂತ ಪೂಜಿಸ್ತಕ್ಕಂಥದ್ದು ನಮ್ಮ ಭಾರತೀಯರ ಒಂದು ಮುಖ್ಯ ಲಕ್ಷಣ. ಹೀಗಾಗಿ ಅದರಲ್ಲೂ ನೀರೊಡಲೆ ಅದು ನದಿಗಳು ಸಾಕ್ಷಾತ್ ತಾಯಿಯೇ ಅಂತ, ತಾಯಿಯನ್ನು ಬಿಟ್ಟು ಯಾವುದೇ ಪುಣ್ಯಕಾರ್ಯವನ್ನು ಮಾಡಲಾದೀತೆ. ಸಾಮಾನ್ಯ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅನ್ನೋದು ಒಂದು, ಇವುಗಳನ್ನೆಲ್ಲ ನಾವು 4 ವೇದಗಳಂತ ತಿಳ್ಕೊಂಡು ನಾವು ಈ ರೀತಿ ಮಾಡ್ತಾ ಇರುವಾಗ ನೀರನ್ನು ಬಿಟ್ಟು ಏನಾರು ಮಾಡೋಕ್ಕೆ ಸಾಧ್ಯವೇ? ಆದ್ದರಿಂದ ಅಮ್ಮನಿಲ್ಲದ ಆಚರಣೆಗಳು ಹೇಗೆ ಅರ್ಥ ಪಡೆದುಕೊಂಡವು? ಅದಕ್ಕಾಗಿ ನಾವು ಪೂಜೆ ಪುನಸ್ಕಾರಗಳಿಗೆ ಮುಂಚೆ ನಮ್ಮೆಲ್ಲ ನದಿಗಳನ್ನು ಅವುಗಳ ಸಾನ್ನಿಧ್ಯವನ್ನು ಆವಾಹಿಸಿಕೊಳ್ತಕ್ಕಂಥದ್ದು. ಅದೆಲ್ಲರೂ ನಾವು ಮಾಡೋದೇನು? ಗಂಗೆ, ಚೈಮನೆ, ಚೈವ, ಗೋದಾವರಿ, ಸರಸ್ವತಿ, ನರ್ಮದೇ, ಸಿಂಧು, ಕಾವೇರಿ, ಜಲೇಸ್ಮಿನ್ ಸನ್ನಿಧ ಅಂಕುರು, ಅಂದರೆ ಗಂಗೆ, ಯಮುನೆ ಸೇರಿದಂತೆ ರಾಷ್ಟ್ರದ ಎಲ್ಲ ನದಿಗಳ ಹೆಸರನ್ನು ಉಚ್ಚರಿಸಿ ಅವುಗಳನ್ನು ಪೂಜಾ ಸ್ಥಳಕ್ಕೆ ಬನ್ನಿ ಅಂತ, ಇಲ್ಲಿ ನೆಲೆಸಿಕೊಳ್ಳಿ ಎಂದು ಆಹ್ವಾನಿಸುವ ಪದ್ಧತಿ ಪರಂಪರೆಯನ್ನು ನದಿಗಳ ಒಲುಮೆಯಲ್ಲದೆ ನಮ್ಮ ಜೀವನ ಮುಂದೆ ಸಾಗಬಹುದೆಂಬ ಅರಿವು ಒಂದಾದರೆ, ಹಾಗೆ ನಮ್ಮನ್ನು ಪರೆಯುವ ಜೀವದಾಯಿನಿಯನ್ನು
ನಮ್ಮ ಶುಭಾಶುಭಗಳಲ್ಲಿ ಕೃತಜ್ಞತೆಯಿಂದ ಸ್ಮರಿಸಿಕೊಳ್ಳುವುದು. ಇದರ ಹಿಂದಿನ ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ ನಮಗೆ ನೀರಿನ ಗುಣಮಟ್ಟದ ಬಗೆಗೆ ಒಂದು ಸ್ಪಷ್ಟ ಒಂದು ಚಿಂತನೆ, ಸ್ಪಷ್ಟವಾದ ಚಿಂತನೆ ವೇದಗಳ ಕಾಲದಿಂದಲೂ ಇದ್ದೇ ಇದೆ. ನೀರು ನಮ್ಮ ಮಟ್ಟಿಗೆ ಪವಿತ್ರತಮ, ಹೀಗಾಗಿ ನಾವು ಏನೇನು ಆರಾಧಿಸ್ತೀವೋ ಯಾವುದೇ ಪೂಜಾ ಪುನಸ್ಕಾರಗಳಲ್ಲಿ ಆಗ ಎಲ್ಲ ದೇವತೆಗಳನ್ನು ಅದರಲ್ಲಿ ಪ್ರತಿಷ್ಠಾಪಿಸ್ತಕ್ಕಂಥದ್ದು, ಅಂದರೆ ಕಲಶದಲ್ಲಿ ನಾವು ಆ ನದಿಗಳನ್ನು ಪ್ರತಿಷ್ಠಾಪನೆ ಮಂತ್ರ ರೂಪದಲ್ಲಿ ಒಳ್ಳೆಯ ಕಾರ್ಯಗಳಿಗೆ ಬಳಸುವ ನೀರು ಅದು ದೈವಾಂಶದಿಂದ ಕೂಡಿರಬೇಕೆಂಬ ಒಂದು ಉದ್ದೇಶ ಅಷ್ಟೇ. ಆ ನೀರನ್ನ ನಾವು ಉಪಯೋಗಿಸುವಾಗ ಯಾವಾಗ ಗಂಗನೆ ಗೆಚ್ಚ ಯಮನೆ ಚೆಯುವಂಥ ನದಿಗಳ ಹೆಸರುಗಳನ್ನು ಜ್ಞಾಪಿಸ್ಕೊಳ್ತೀವೋ ಅವೆಲ್ಲ ಅಲ್ಲಿದೆ ಅಂತ, ಅದೇ ವಾಟ್ ಎ ಮ್ಯಾನ್ ಥಿಂಗ್ಸ್ ದಟ್ ಇಟ್ ಬಿಕಮ್ಸ್, ಈ ಒಂದು ಥಾಟ್ ಪ್ರವೋಕಿಂಗ್. ಹೀಗಾಗಿಯೇ ಪೂಜಾ ವಿಧಿಗಳ ಮುನ್ನವೇ ಕಳಶ ಪೂಜೆ, ನಾವು ಎಲ್ಲ ಕಡೆಯಲ್ಲೂ ಕಳಶ ಪೂಜೆ ಮಾಡ್ತೀವಿ ನಾವು. ಆದ್ದರಿಂದ ಅದನ್ನು ಅಲ್ಲಿ ಹೇಳೋಕ್ಕೂ ಮಂತ್ರ ಒಂದು ಇನ್ನೊಂದು ಮಂತ್ರ ಇಟ್ಟಿವಿ ನಾವು. ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶತದೃಸ್ತೋಮಂ ಸಚತ ಪುರುಷ್ಪ ಅಸಿಕ್ತ ಮರುದೈವದೇ ವಿತಸಸ್ಯ ಆರ್ಜಿಕಯೇ ಶೃಣಿಹಿ ಅಸುಶೋಮಯ. ಈ ಥರ ಮಂತ್ರಗಳು ಅದೊಂದು ಐದಾರು ಸೆಂಟೆನ್ಸ್ ಇದೆ. ಇಲ್ಲೂ ಸಹ ಮತ್ತದೇ ನದಿಗಳ ಸ್ಮರಣೆ, ದೇಶದ ಎಲ್ಲ ನದಿಗಳನ್ನು ಪೂಜಿಸಿ ಪೂಜೆಗೆ ಬಳಸುವ ಒಂದು ನೀರಿನ ಕುಂಭಕ್ಕೆ ಕರೆದು ಒಂದು ಕಲಶಕ್ಕೆ ಅಲ್ಲಿ ನೆಲೆಸನೆಂದು ಅವುಗಳನ್ನು ಭಿನ್ನವಿಸಿ ಅವುಗಳ ಸಾಕ್ಷಿಯಾಗಿಯೇ ವ್ರತಾದಿಗಳನ್ನು ಮಾಡುತ್ತೇವಲ್ಲ, ಅಂಥ ಉದಾತ್ತ ಕಲ್ಪನೆಯನ್ನು ಬಹುಶಃ ಅಷ್ಟೆ ವಿಶ್ವದ ಯಾವುದೇ ದೇಶದಲ್ಲಿ ನಾವು ಕಾಣುವುದಿಲ್ಲ ಹಾಗೂ ಕೇಳಲೂ ಸಾಧ್ಯವಿಲ್ಲ. ಅದು ಹೊಳೆ, ಹಳ್ಳ, ಕೊಳ್ಳ, ಕೊಳಾಯಿ, ಬಾವಿ, ಹೊಂಡ, ತೀರ, ಇತ್ತೀಚೆಗೆ ಬೋರ್ವೆಲ್ಗಳು, ಯಾವುದರದ್ದೇ ನೀರಾಗಲಿ ಒಮ್ಮೆ ಪೂಜಾ ಸ್ಥಳಕ್ಕೆ ತಂದು ತುಂಬಿಸಿಕೊಂಡವಂದರೆ ಮುಗಿಯಿತು, ಮತ್ತೆ ಆ ನೀರಿಗೆ ಭೇದವಿಲ್ಲ. ಅಂದರೆ ನಾವು ಎಲ್ಲೆಲ್ಲಿಂದ ನೀರು ಕಲೆಕ್ಟ್ ಮಾಡ್ಕೊಂಡು ಕಲಶಕ್ಕೆ ಹಾಕೋತೀವಿ, ಆಮೇಲೆ ಅದಕ್ಕೆ ಮಂತ್ರ ಅಭಿಮಂತ್ರಿಸ್ಬಿಟ್ಟೆ ಅದಕ್ಕೆ ಆ ಮಂತ್ರಕ್ಕೆ ಒಂದು ರೀತಿಯ ಪಾವಿತ್ರ್ಯತೆ ಬಂದುಬಿಡುತ್ತೆ ಅಂತ ಅಷ್ಟೇ. ಹಾಗೆ ಇವೆಲ್ಲ ಮಕ್ಕಳುಗಳು ಪ್ರಶ್ನೆ ಕೇಳೋದು ಅವನ್ನೆಲ್ಲ ಹೌದು. ಅದಕ್ಕೆ ನಾವು ಎಲ್ಲ ಯಾವುದೇ ಒಂದು ನಿತ್ಯ ಜೀವನದಲ್ಲೂ ಅಷ್ಟೇ ಅಲ್ವಾ, ನಮ್ಮ ಎಲ್ಲ ನಮ್ಮ ನಡವಳಿಕೆಗಳನ್ನು ನಾವು ಗಮನಿಸಿದ್ರೆ ನಾವು ಮಾಡೋದೇ ಹಾಗೆ. ಆ ದೃಷ್ಟಿಯಿಂದ ಅದು ನೂರಕ್ಕೆ ನೂರು ನಮ್ಮೆಲ್ಲ ಪುಣ್ಯ ನದಿಗಳ ನೀರೆಂಬ ಭಾವನೆಯಿಂದ. ಅಂದರೆ ಮನುಷ್ಯ ಎಲ್ಲೂ ಕೂಡ ಭಾವನೆ, ಇವರ ನಾವು ಯಾರನ್ನೋ ಒಬ್ಬರನ್ನ ಗೌರವಿಸ್ತೀವಿ, ಅವ್ರನ್ನ ನೀವು ದೇವರು ಅಂತೀವಿ, ಅದು ಹೆಂಗೆ ಅಂತ ಕೇಳಿದ್ರೆ ಇದು ಭಾವನೆ, ಇಲ್ಲ ಅಂದರೆ ಇಲ್ಲ ಅಷ್ಟೆ. ಈ ಇಂಥ ವಿಚಾರಗಳಿಗೆ ಏನಾಗುತ್ತೆ, ಇದೆ ಅಂದರೆ ಇರುತ್ತೆ, ಇಲ್ಲ ಅಂದರೆ ಇರೋಲ್ಲ. ಅದೇ ಇದು ಅಂದರೆ ಎಲ್ಲಿದೆ, ಹಾಗಾದರೆ ಇದೆ ಅನ್ನೋದು ಎಲ್ಲಿದೆ, ಇರೋದೇ ಇಲ್ಲ ಅನ್ನೋದೆಲ್ಲ, ಇದು ಭಾವನೆಗಳು. ಭಾವನೆ ಎಲ್ಲಿರುತ್ತೆ, ಮನಸ್ಸಿನಿಂದ. ಸೊ ಅದಕ್ಕೆ ವೇರ್ ದೇರ್ ಇಸ್ ಎ ವೇತ್ ದೇರ್ ಇಸ್ ಎ ವೇ. ಆ ದೃಷ್ಟಿಯಿಂದ ವಿಶೇಷವೆಂದರೆ ಹಾಗೆ ನಾವು ಕಳಶ ಪೂಜೆಗೆ ಉಲ್ಲೇಖಿಸುವ ಮಂತ್ರಗಳು ಪ್ರಾಚೀನ ಭಾರತದ ಎಲ್ಲ ನದಿಗಳ ಪ್ರಸ್ತಾಪವೂ ಕೂಡ ಅಲ್ಲಿದೆ. ಸಮಕಾಲೀನ ಕಾಲಘಟ್ಟದಲ್ಲಿ ಅವು ಬೇರೆ 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 ಹೆಸರು ಸ್ವರೂಪಗಳನ್ನು ಪಡೆದುಕೊಂಡಿದೆಯಾದರೂ ವಿಭಿನ್ನ ಭೌಗೋಳಿಕ ವಿಂಗಡಣೆಗಳ ಜೊತೆಗೆ ಸೇರಿಸಿಕೊಂಡಿರುವುದರಿಂದ ಮೂಲ ಭಾರತದ ಪರದಿಯಲ್ಲಿ ಇದ್ದ ಎಲ್ಲವನ್ನು ಪ್ರಾದೇಶಿಕ ಭೇದವಿಲ್ಲದೆ ಪೂಜಿಸುವ ಔದಾರ್ಯ ನಮ್ಮಲ್ಲಿ ಇದೆ. ನೋಡಿ, ನಾವು ಗೋದಾವರಿ ಎಲ್ಲಿದೆ, ನಾವು ಕಾವೇರಿ ಅಂತ ಹೇಳೋದೇ ಇಲ್ಲ, ಗಂಗೆ ಹೇಳ್ತೀವಿ, ಯಮುನೆ ಹೇಳ್ತೀವಿ, ಸರಸ್ವತಿ ಅಂತೀವಿ, ನರ್ಮದಾ ಹೇಳ್ತೀವಿ. ಸೊ ಅಂದರೆ ಅಂತ ನಮ್ಮಲ್ಲಿ ಭಾರತೀಯ ಐಕ್ಯತೆ ನದಿಗಳ ಮೂಲಕ ಜೋಡಣೆ ಮಾಡಿಕೊಂಡು ಎಲ್ಲರ ಮನೆ ಪೂಜೆ ಪುನಸ್ಕಾರಗಳಲ್ಲಿ ಇದು ಸೌತ್ ಆಗಲಿ, ನಾರ್ತ್ ಆಗಲಿ, ಇಷ್ಟ ಆಗಲಿ, ವೆಸ್ಟ್ ಆಗಲಿ, ಇದು ನಮ್ಮ ಆ ವೇದ ಮಂತ್ರಗಳಲ್ಲಿ ಭಾರತದ ಐಕ್ಯತೆಯನ್ನು ಪ್ರತಿಪಾದಿಸ್ತಕ್ಕಂಥದ್ದು ಅಂದರೆ ವಾಟರ್. ಅದಕ್ಕೆ ಅದನ್ನ ಸೇಕ್ರೆಡ್ ವಾಟರ್, ಅದೇ ಮಂತ್ರಪುಷ್ಪದಲ್ಲಿರ್ತಕ್ಕಂಥ ಮುಖ್ಯವಾದ ಭಾಗ. ಆದ್ದರಿಂದ ನಾವು ವಿಭಿನ್ನ ಭೌಗೋಳಿಕ ವಿಂಗಡಣೆಗಳ ಜೊತೆಗೆ ಸೇರಿಸಿಕೊಂಡಿದ್ದಾದರೂ ಮೂಲ ಭಾರತದ ಪರದೆಯಲ್ಲಿ ಇದ್ದ ಎಲ್ಲವನ್ನು ಪ್ರಾದೇಶಿಕ ಭೇದವಿಲ್ಲದೆ ಪೂಜಿಸುವ ಔದಾರ್ಯ. ಅದಕ್ಕೆ ಎರಡು ನಮ್ಮಲ್ಲಿ ಅದಕ್ಕೆ ಒಂದು ಥಿಂಕಿಂಗು ವೇದಗಳಿಂದ ಬಂದಿರತಕ್ಕಂಥದ್ದು. ಅದು ಉತ್ತರದ ನದಿಗಳಿರ್ಬೋದು, ದಕ್ಷಿಣದ ನದಿಗಳೆಂಬ ತಾರತಮ್ಯವೇ ಏನಿದೆ, ವೇದಗಳ ಕಾಲದಲ್ಲಿ ಭಾರತದ ಸಮಗ್ರತೆಗೆ ಇದೊಂದು ರೀತಿಯಾದ, ಅಂದರೆ ಯಾಕೆ ನಮ್ಮ ವೇದನ ಎಲ್ಲರೂ ಜರ್ಮನ್ಸು ಬೇರೆ ದೇಶದವರು ಎಲ್ಲ ಯಾಕೆ ಓದ್ಕೋತಾರೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ದಟ್ಟವಾದ ಒಂದು ಉದಾತ್ತವಾದ ಒಂದು ಕಲ್ಪನೆ. ಮೇಲಿನ ಈಗ ನಾನು ಹೇಳಿದ ಮಂತ್ರದ ಭಾಗವನ್ನು ಗಮನಿಸಿದರೆ ಅದು ಅರ್ಥವಾಗುವುದು. ಗಂಗೆ, ಯಮುನೆ, ಸರಸ್ವತಿ ಗೊತ್ತೇ ಇದೆ, ಆದರೆ ಮೊದಲೆರಡಿಗೂ ಇಂದಿಗೂ ಅಸ್ತಿತ್ವದಲ್ಲಿವೆ. ಆದರೆ ಸರಸ್ವತಿ ಈಗ ಸ್ವಲ್ಪ ಕಂಡು ಹಿಡಿದಿದ್ದಾರೆ. ಗುಪ್ತಗಾಮಿನಿ
ಅನ್ನೋ ಪ್ರತೀತಿ ಇದೆ. ಆದರೂ ಬಹುತೇಕ ಅಸ್ತಿತ್ವ ಕಳೆದುಕೊಂಡಿದೆ ಎಂದು ತಜ್ಞರು ಹೇಳುತ್ತಾರೆ. ಇನ್ನು ಶತುದ್ರಿ ಅಂದರೆ ಸೆಟ್ಲೇಜ್, ಪುರುಷ್ಣಿ ಅಂದರೆ ಇರಾವತಿ. ನಾವೆಲ್ಲಿ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶತುದ್ರಿ ಸ್ತೋಮ ಆ ಮಂತ್ರ ಬಂದಾಗ ಈ ನದಿಗಳ ಹೆಸರಿಗೆ ಈ ತಜ್ಞರು ಏನು ಹೇಳ್ತಾರೆ ಅಂದರೆ ಈ ಶತುದ್ರಿ ಅಂದರೆ ಯಾವುದಪ್ಪ ಅಂದರೆ ಸೆಟ್ಲೇಜ್, ಪುರುಷ್ಟಿ ಅಂದರೆ ಇರಾವತಿ, ಹಾಗೆ ಅಸಕ್ನಿ ಅಂದರೆ ಜೀನಾಬ್, ವಿತಸ್ತ ಅಂದರೆ ಜೀನಮ್. ಜೀನಾಮ್ ನಾವಿದೆಲ್ಲ ಭೌಗೋಳಿಕ ಭೂಗೋಳ ಜಯೋಗ್ರಫಿ ಒದ್ದಾಗ ತಿಳ್ಕೊಂಡಿದ್ದು. ಇನ್ನು ಆರ್ಜಿಕೀಯ ಅಂದರೆ ವಿಪಾಶ ಅಥವಾ ಬೀಸ್, ಮತ್ತು ಸುಶೋಮ ಅಂದರೆ ಸಿಂಧು. ಹೀಗೆ ಎಲ್ಲ ನದಿಗಳ ಹೆಸರು ಇಲ್ಲಿವೆ. ಈ ನದಿಗಳಿಗೆ ವೇದಕಾಲೀನ ಹೆಸರುಗಳನ್ನು ಇದ್ದವೋ ಅದೇ ಹೆಸರಲ್ಲಿ ಸ್ತುತಿಗಳನ್ನು ಮುಂದುವ. ಇದೆಲ್ಲ ನಾವೀಗ ಸೆಟ್ಲೇಜ್ ಅದೆಲ್ಲ ಬಿಯಾಸ್ ಅಂತ ಮಾಡೋಣ, ಅದು ವೇದಗಳ ಕಾಲದಲ್ಲಿ ಇದ್ದಿದ್ದೇನಪ್ಪ ಅಂದರೆ ಅದು ಅಸಿಕ್ತ ಮಧುವ ಶತುದ್ರಿ ಸ್ತೋಮಂ ಸಚಿತ ಪುರುಷ್ಣ ಹಾಗಿತ್ತು. ಇನ್ನು ಸಿತಮಕರ ನಿಷಣ್ಣ ಶುಭ್ರವಸ್ತ್ರ ನೇತ್ರ, ಹೀಗೆ ನಾವು ಸ್ತುತಿಸುವ ನೀರನ್ನು ಗಂಗೆಯ ಅವತಾರವೆಂದು ಭಾವಿಸ. ನಾವು ಟೋಟಲ್ ಏನು ಮಾಡಿಬಿಡ್ತೀವಿ ಅಂದರೆ ಈ ನದಿಗಳ ಹೆಸರಲ್ಲ ಗಂಗೆ ಏನ್ಬಿಡ್ತೀವಿ, ಗಂಗೆ ತೆಗೆದುಕೊಂಬ, ಗಂಗೆ ತಾಲಿ, ಹೀಗೆ ಎಲ್ಲವೂ ಅಂದರೆ ನಾವು ವಾರಣಾಸಿಯಿಂದ ತಂದ ಆ ಗಂಗೆಗೆ ನಾವು ಪರಮ ಪಾವಿತ ಅದನ್ನ ಮುಂದೆ ಇಟ್ ಫಾಲೋಸ್. ಅಂದರೆ ಗಂಗೆ ಅಂದರೆ ಒಟ್ಟಿನ ಟೋಟಲ್ ವಾಟರ್, ಅದು ಸೇಕ್ರೆಡ್ ವಾಟರ್. ಇಲ್ಲಿ ಗಂಗೆ ಅಥವಾ ಜಾಹ್ನವಿ ಭೌತಿಕವಲ್ಲ, ದೇವಲೋಕದ ದರಗಿಳಿದ ಪಾವನೆ ಅಂತ ಭಾವಿಸ್ತೀವಿ ನಾವು. ಆದ್ದರಿಂದ ಸಾಕ್ಷಾತ್ ಶಿವಸ್ವರೂಪಿ ಆಕೆಯನ್ನು ನಮಗಾಗಿ ನಾವೇ ದರಗಿಳಿಸಿಕೊಂಡು ಬಂದಿದ್ದೇವೆ. ಹೀಗಾಗಿಯೇ ಆಕೆ ಅಂದರೆ ಗಂಗೆನ ಅದಕ್ಕೆ ಇಷ್ಟೊಂದು ಪ್ರಾಮುಖ್ಯ. ಪಂಚಭೂತಗಳಲ್ಲೇ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀರಿಗೆ ಕೊಡುವುದಕ್ಕೂ ಇದೇ ಕಾರಣ. ವೈ ನಾವು ಪೃಥ್ವಿನಲ್ಲಿ ಬೇಕಾಗಿರೋದು ವಾಟರ್, ಆದ್ದರಿಂದ ಹೆಚ್ಚಿನ ಆದ್ಯತೆಯನ್ನು ನಾವು ನೀರಿಗೆ ಕೊಡುವುದಕ್ಕೂ ಇದೊಂದು ಕಾರಣ. ಎಲ್ಲದರ ಸಾರ ಸೂಚ್ಯವಾಗಿ ನೀರನ್ನು ಆರಾಧಿಸುವುದಕ್ಕೆ ಇನ್ನೂ ಒಂದು ಕಾರಣ ಎಂದರೆ ದೇವತೆಗಳ ಆವಾಹನೆ ನೀರಿನಲ್ಲಿ ಸುಲಭ ಎನ್ನುತ್ತದೆ ವೇದ ವಿಜ್ಞಾನ. ನೋಡಿ, ಸಾಮಾನ್ಯವಾಗಿ ಎಲ್ಲಕ್ಕಿಂತ ಈಗ ಸ್ವಲ್ಪ ಬಾಟ್ಲು ವಾಟರ್ಗಳು ಬಂದುಬಿಟ್ಟು ಅದಕ್ಕೆ ಬೆಲೆ ಇದೆ. ಮುಂಚೆ ಏನಿಲ್ಲ ಅಂದರೂ ಎಲ್ಲರ ಮನೆಗೆ ಒಂದು ನೀರು ಕೊಡೋದಕ್ಕೆ ಎಲ್ರಿಗೂ ಬಹಳ ಖುಷಿ. ಯಾಕೆಂದರೆ ಸುಲಭ, ಎರಡು ಮೂರು ಕಾರಣ. ಅಲ್ಲಿ ನೀರು ತುಂಬ ಅದಕ್ಕೆ ಕಾಸಿಲ್ಲ ಅಂತಿತ್ತು. ಈಗ ನಮ್ಗಳ ಮನೆಗಳಲ್ಲಿ ವಾಟರ್ ಕನ್ಸರ್ವೇಷನ್ ಮಾಡಿ ಎಲ್ಲರ ಮನೇಲಿ ವಾಟರ್ ಮೀಟರ್ ಹಾಕಿ ಎಷ್ಟು ಉಪಯೋಗಿಸ್ತೀವೋ ಅದಕ್ಕೆ ಚಾರ್ಜ್ ಬಂದಾಗ ವಾಟ್ರಿಗೆ ಬೆಲೆ ಬಂದುಬಿಡ್ತು. ಅದಕ್ಕೆ ನೀರು ಅಂದರೆ ಏನು, ಒಂಚೂ ನೀರು ನಡೆಯಿಲ್ಲ. ಒಂದನಿ ಮುಂಚೆ ಎಲ್ಲ ಹೇಳ್ತಾ ಇದ್ದು, ಅಯ್ಯೋ ಅವ್ರ ಮೇಲೆ ಒಂದು ಲೋಟ ನೀರು ಕೊಡಲ್ಲ ಅಂದರೆ ನಿಜವಾಗ್ಲೂ ನೀರು ಸ್ಕೇರ್ಸಿಟಿ ಇದೆ, ನೀರಿಗೂ ಅದು ಬೆಲೆ ಬಂದುಬಿಟ್ಟಿದೆ. ನೋಡಿ, ಆ ದೃಷ್ಟಿಯಿಂದ ಇದನ್ನು ನಾವೇ ದರಗಳಿಸಿಕೊಂಡು ಬಂದಿದ್ದೇವೆ. ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀರಿಗೆ ಕೊಡುವುದಕ್ಕೂ ಇದೇ ಕಾರಣ. ಯಾಕೆಂದರೆ ಯಾವುದೇ ಅಷ್ಟೇ ಯಾವ್ದು ತುಂಬ ಸುಲಭ ಅದಕ್ಕೇನು ಇಲ್ಲ ಅಂದರೆ ನಾವು ಅದಕ್ಕೆ ಬೆಲೆ ಕಡಿಮೆ ಮಾಡ್ತೀವಿ. ಯಾವಾಗ ಅದಕ್ಕೆ ಸ್ಕೇರ್ಸಿಟಿ ಶುರುವಾಗುತ್ತೆ ಆವಾಗ ಅದಕ್ಕೆ ಬೆಲೆ ಬರುತ್ತೆ. ಹೀಗಾಗಿ ಎಲ್ಲದರ ಸಾರ ಸೂಚ್ಯವಾಗಿ ನೀರನ್ನು ಆರಾಧಿಸೋಕ್ಕೆ ಇನ್ನೊಂದು ಕಾರಣವೆಂದರೆ ದೇವತೆಗಳ ಆಹ್ವಾನೆ ನೀರಿನಲ್ಲಿ ಸುಲಭ ಎನ್ನುತ್ತದೆ. ವೇದ ವಿಜ್ಞಾನ ಬೇರಾವುದೇ ಮಾಧ್ಯಮಕ್ಕಿಂತಲೂ ಹೆಚ್ಚಿನ ಶಕ್ತಿಯುತವಾದ ದೈವ ಸಾಯುಜ್ಯ ನೀರಿನಲ್ಲಿ ಸಾಧ್ಯವಾಗುತ್ತದೆ. ಏಕೆಂದರೆ ನೀರಿಗೆ ಘನಾಕೃತಿ ಇಲ್ಲ, ಅದರಿಯುತ್ತೆ ನೋಡಿ. ಹಾಗಾಗಿ ಶಿಲೆ, ಕಾಷ್ಟ, ಲೋಹ ಹೀಗೆ ಬೇರಾವುದೇ ಮಾಧ್ಯಮಗಳಿಗಿಂತಲೂ ನೀರಿನಲ್ಲಿ ದೇವತಾರಾಧನೆ ಸುಲಭ ಶೀಘ್ರ ಎಂಬುದು ವೇದದ ಉಲ್ಲೇಖಿತ. ಬೇರೆಲ್ಲ ಮಾಧ್ಯಮಗಳಲ್ಲಿ ಅದು ಸುದೀರ್ಘ ಪ್ರತಿಕ್ರಿಯೆ, ಬಿಂಬಶುದ್ಧಿಯಾದಿಯಾಗಿ ಕಲಾವೃದ್ಧಿಯವರೆಗೆ ಪ್ರತಿಯೊಂದು ತನ್ನದೇ ಆದ ಸಮಾನ ಶಕ್ತಿಯನ್ನೇ ಬೇಡುತ್ತದೆ. ನೀರಿನಲ್ಲಾದರೆ ಮೂಲಭೂತವಾಗಿ ಅದೇ ಶುದ್ಧತೆಯ ಪ್ರತೀಕವಾದದ್ದರಿಂದ ನೀರನ್ನೇ ಇಟ್ಸ್ ಅ ಕ್ಲೆನ್ಸಿಂಗ್, ಅದು ಅದರಿಂದ ಅದೇ ಪ್ರತೀಕವಾದ್ದರಿಂದ ಮತ್ತು ಭೇದ ರಹಿತವಾಗಿರುವುದರಿಂದ ಎಲ್ಲ ದೇವಾನುದೇವತೆಗಳು ವರ್ಣಸ್ವರೂಪಿ ಕಳಶದಲ್ಲಿ ಪ್ರತಿಷ್ಠಾಪನೆಗೊಳ್ಳುತ್ತದೆ. ಇನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಲು ಹೊರಟ್ರೆ ಅಲ್ಲೂ ಸಾಕಷ್ಟು ಆಧಾರಗಳು ಸಿಗುತ್ತವೆ. ಶಕ್ತಿ ಹಾಗೂ ಸಂಯಮ, ಸೌಂದರ್ಯ ಎಲ್ಲವೂ ಇರುವ ಮಾಧ್ಯಮವು ಪಂಚಭೂತಗಳು ನೀರು ಮಾತ್ರ. ನೀರು ಚಂದಿರ ಇವೆರಡು ಅತ್ಯಂತ ನಿಕಟ ಸಂಬಂಧಿ. ಎರಡಲ್ಲೂ ಸುಖದ ಸಾಧ್ಯತೆ ಇದೆ, ಸುಖದ ಸಾಧ್ಯತೆ. ಇದು ರಸದ ಸಂಕೇತ. ನೆಲ, ಸಸ್ಯ, ಜೀವಿ, ಸಂಕುಲ ಹೀಗೆ ಎಲ್ಲದರ ಸೌಖ್ಯಕ್ಕೂ ಇವೆರಡೂ ಕಾರಣ.
ತಂಪಿಗೆ ಈ ಎರಡೂ ಹೆಸರಾದ ಅಂದರೆ ಚಂದ್ರ ಮತ್ತು ನೀರು ಹೆಸರಾದ್ದರಿಂದ ಬಹುಶಃ ಇವೆರಡೂ ಸಂಬಂಧಗಳನ್ನು ಬೆಸದಿರಬಹುದು ಮಂತ್ರದ್ರಷ್ಟಾರರು. ಏನೇ ಇರಲಿ, ನೀರಿನಲ್ಲಿ ಅಗ್ನಿ, ಹಾಗಂತ ಬರೀ ಚಂದ್ರ, ಇನ್ನೇನೇನಿದೆ ನೋಡಿಕೊಂಡ್ರೆ ನೀರಿನಲ್ಲಿ ಅಗ್ನಿ, ವಾಯು, ಪೃಥಿವಿ ಈ ಮೂರೂ ಅಂಶಗಳು ಅಡಕವಾಗಿರೋದ್ರಿಂದ ನೀರನ್ನೇ ನಾವು ಧಾರ್ಮಿಕ ವಿಧಿಗಳಲ್ಲಿ ಪ್ರಮುಖವಾಗಿ ಬಳಸ್ತಾ ಇರೋದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ಇನ್ನು ಇದು ನಿಂತಿರುವುದಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಅಂಥ ಆಧಾರ್ಯ ಭಾವ ನೀರಿನಲ್ಲಿ ಮೊದಲಿನಿಂದಲೂ ಅಡಕವಾದದ್ದೆ. ಹೀಗಾಗಿ ನೀರು ಅಲ್ಲಿದರೆ ಬದುಕು ಹಸನಾಗುವುದು ಎಂಬುದು ವೇದಜ್ಞರ ಖಚಿತ ನಿಲುವು ಆಗಿದ್ದರಲ್ಲಿ ಇದು ಒಂದು ವಿಶೇಷತೆ. ಇನ್ನು ಈ ಕಾರಣಕ್ಕಾಗಿಯೇ ಯಾವುದೇ ವಿಧಿಯ ಆರಂಭ ಮತ್ತು ಅಂತ್ಯಗಳೆರಡೂ ನೀರಿನಲ್ಲಿ ಕೂಡಿರುತ್ತದೆ. ಎಲ್ಲ ಪೂಜೆಗಳ ಅಂತ್ಯಭಾಗದಲ್ಲಿ ಹೇಳುವ ಮಂತ್ರಪುಷ್ಪವೆಂಬ ವೇದಘೋಷವು ಸಹ ಇದರದ್ದೇ. ಅದಕ್ಕೆ ನಾನು ಈ ಟೈಟ್ಲ್ ಕೊಟ್ಟಿರೋದು ಸೇಕ್ರೆಡ್ ವಾಟರ್ ಆ್ಯಂಡ್ ಮಂತ್ರಪುಷ್ಪ ಅಂತ. ಯಾವುದೇ ಧಾರ್ಮಿಕ ವಿಧಿಗಳಲ್ಲಿ ಕಳಶ ಸ್ಥಾಪನೆಯನ್ನು ಪೂಜಾ ಸಮಾರೋಪದ ಬಳಿಕ ವಿಸರ್ಜಿಸಲಾಗುವುದು, ವಿಸರ್ಜನೆ ಮಾಡಿ ಆಮೇಲೆ ಅದನ್ನು ತೀರ್ಥ ಅಂತ ಕೊಡ. ಅದಕ್ಕೆ ಅಲ್ಲಿವರೆಗೂ ಮಂತ್ರದಿಂದ ಅವುಗಳನ್ನೆಲ್ಲ ಒಂದು ರೀತಿಯಾದ ಸ್ಯಾಂಕ್ಟಿಟಿ, ಒಂದು ಪಾವಿತ್ರ್ಯತೆ ಮಾಡಿಬಿಟ್ಟಿರ್ತೀವಿ. ಇದು ಕರ್ಮ ಮತ್ತು ಸಮರ್ಪಣೆಯ ನಂತರ ಮನೆಮಂದಿಯನ್ನೆಲ್ಲ ಕುಳ್ಳಿರಿಸಿ ಶಾಂತಿ ಮಂತ್ರವನ್ನು ಪಠಿಸುತ್ತಾ ಕಳಶದ ನೀರನ್ನು ಪ್ರೋಕ್ಷಿಸುವ ಪದ್ಧತಿ ನಮ್ಮಲ್ಲಿದೆ. ಆಗ ಮಂತ್ರ ಏನು ಹೇಳ್ತೀವಿ ಅನ್ನೋದನ್ನು ಹೇಳಿ ಈ ಸಂಚಿಕೆಗೆ. ಅದಕ್ಕೆ ಈಗ ಧನ್ಯಾಸಿ ರಾಗ ತೆಗೆದುಕೊಂಡಿರೋದೇನೆಂದರೆ, ಎಲ್ಲೂ ಕೂಡ ನಾವು ಒಂದು ರೀತಿಯ ನೀರಿನಿಂದ ಧನ್ಯಾಸಿನ ಕೇಳಿದಟ್ಟಿಗೆ ನಾವು ಸನ್ಯಾಸಿ ಆಗ್ತೀವಿ ಅಂದರೆ, ನಾವು ಪ್ರತಿಯೊಂದರಲ್ಲೂ ಕೂಡ ಒಂದು ಕೊಟ್ಟು ಕೊಂಡ್ಕೊಳ್ಳೋದಿದ್ದೇ ಇರುತ್ತೆ. ಕೊಂಡ್ಕೊಳ್ಳೋದು ಕೊಡೋದು ಇವೆರಡೂ ಕೂಡ ಒಬ್ಬ ಸನ್ಯಾಸಿಯ ಲಕ್ಷಣ ಅದು. ಆವಾಗ ನಾವು ಆ ನೀರಿನಿಂದ ಪಾವಿತ್ರತೆ ಹೊಂದಾಗ ನಾವು ಧನ್ಯೋಸ್ಮಿ ಆಗ್ತೀವಿ. ಅದರಿಂದ ನಾನು ಈ ಸಂಚಿಕೆಗೆ ಮತ್ತು ಮುಂದಿನ ಸಂಚಿಕೆಗೆ ಧನ್ಯಾಸಿ ರಾಗವನ್ನು ಆಯ್ಕೆ ಮಾಡ್ಕೊಂಡಿರೋದು. ಆ ಮಂತ್ರ ಏನಪ್ಪ ಅಂದರೆ, ತತ್ವ ಯಾಮಿ ಬ್ರಹ್ಮಣ ವಂದ ಮಾನಸ್ತದಾಶಾಸ್ತೆ ಯಜಮಾನೋ ಹವಿರ್ಭಿಹಿ ಅಹೇಡಮಾನೋ ವರುಣೇಹ ಬೋಧ ಋಷಿಗಮ್ಮಾನ ಆಯು ಪ್ರಮೋಷಿಹಿ. ಅಂದರೆ ವರುಣನ ಉಪಾಸನೆಯನ್ನು ಈ ಸಾಲುಗಳು ವರುಣದೇವ ನನ್ನ ಸುಖದಲ್ಲಿ ಬಯಸುತ್ತಾ ನನ್ನನ್ನು ಯಾವಾಗಲೂ ಈ ವರುಣ ನಾನು ನಿನ್ನ ಯಾವಾಗಲೂ ಸ್ತುತಿಸ್ತಾ ಇರ್ತೇನೆ, ಪೂಜಿಸ್ತಾ ಇರ್ತೇನೆ ಅಂದರೆ ಒಂದು ರೀತಿ ಸುಖ ಅಪೇಕ್ಷೆ. ಆದ್ದರಿಂದ ಬಹುಜನರಿಂದ ಬಹುವಿಧದಲ್ಲಿ ಸ್ತುತಿಸಲ್ಪಡುವ ಈ ನೀರಿನ ಒಡೆಯನೆ ನಮ್ಮ ಈ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಯುಷ್ಮಂತನನ್ನಾಗಿ ಮಾಡುವಂಥ ಕೋರಿಕೆ ಇದರಲ್ಲಿದೆ. ಹಾಗಂತ ಶುದ್ಧಿಬದ್ಧ ಹಾರೈಕೆಯೊಂದಿಗೆ ನೀರಿನ ಹನಿಗಳು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಸಿಂಚನಗೊಳ್ಳುತ್ತದೆ. ಆಗ ಮನಕ್ಲೇಶಗಳು ಉಳಿಯುವುದಾದರೂ ಹೇಗೆ, ಕಣ್ಮುಚ್ಚಿ ಹಾಗೆಯೇ ತುಂತುರು ಕೆಳಗೆ ನಿಂತರೆ ಸಾಕು, ಕಾದು ಕೆಂಡವಾದ ಈ ತಲೆ ಅಥವಾ ಮನಸ್ಸು ತಣಿದು ತನ್ಮಯವಾಗಿ ಕುಳ್ಕೊಳ್ಳೋದ್ರಲ್ಲಿ. ಬೇಸಿಗೆ ಬಂತು ಅಂದರೆ ಆ ತಣ್ಣೀರಲ್ಲಿ ಸ್ನಾನ ಮಾಡೋದು ಅಥವಾ ನದಿಯಲ್ಲಿ ಸ್ನಾನ ಮಾಡೋದು ಹೇಗೆ, ಜೊತೆಗಿಷ್ಟು ಮಂತ್ರಗಳ ಸಕಾರಾತ್ಮಕ ಚಿಂತನೆಯು ಒಂದೊಡಗಿದರೆ ಈ ಎಲ್ಲ ಆನಂದಕ್ಕೆ ಬಹಳ ವಿಶೇಷವಾದ ಮೆರಗನ್ನು ನೀಡುತ್ತೆ.